ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಮಟ್ಕಾ ಜೂಜಾಟ, ಇಬ್ಬರ ಬಂಧನ, ಮಟ್ಕಾ ಚೀಟಿ ಹಣ ವಶಕ್ಕೆ. ಚಿಂತಾಮಣಿ ಉಪವಿಭಾಗದ ಡಿವೈಎಸ್ಪಿ ಮುರಳೀಧರ್ ಅವರು ನಗರದಲ್ಲಿ ಕಾನೂನು ಬಾಹಿರ ಚಟುವಟಿಕೆಗಳ ಬಗ್ಗೆ ಮಾಹಿತಿ ಸಂಗ್ರಹಿಸಲು ನೇಮಿಸಿದ್ದ ಡಿವೈಎಸ್ಪಿ ಕಚೇರಿಯಲ್ಲಿ ಸಿಬ್ಬಂದಿಯಾದ ಚನ್ನಕೇಶ್ವರ ಮತ್ತು ವೀರಭದ್ರಸ್ವಾಮಿರವರು ನಗರದಲ್ಲಿ ಎರಡು ಕಡೆ ಮಟ್ಕಾ ಜೂಜಾಟದಲ್ಲಿ ತೊಡಗಿದ್ದ ಇಬ್ಬರನ್ನು ಬಂಧಿಸಿ ಅವರಿಂದ ಮಟ್ಕಾ ಚೀಟಿ ಮತ್ತು ನಗದು ಹಣ ವಶಪಡಿಸಿಕೊಂಡು ಅವರ ವಿರುದ್ಧ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ನಗರದ ಮಾರುತಿ ವೃತ್ತದ ಬೀಡಾಂಗಡಿಯ ಮುಂಭಾಗದಲ್ಲಿ ಮಟ್ಕಾ ಜೂಜಾಟದಲ್ಲಿ ತೊಡಗಿದ್ದ ಚಿಂತಾಮಣಿ ನಗರದ ಕೆಂಪಮ್ಮ ಬಡಾವಣೆ ನಿವಾಸಿ ಪೇಂಟರ್ ಕೆಲಸ ಮಾಡುವ 53 ವರ್ಷದ ಚಲಪತಿ ಬಿನ್ ಶಿವಾನಂದಪುರ ಅವರನ್ನು ವಶಕ್ಕೆ ಪಡೆದುಕೊಂಡು ಆತನಿಂದ 533 ನಗದು ಹಣ, ಒಂದು ಮಟ್ಕಾ ಚೀಟಿ, ಒಂದು ಪೆನ್ನು ಹಾಗೂ ಒಂದು ರೆಡ್ಮಿ ಕಂಪನಿಯ ಮೊಬೈಲ್ ಫೋನ್ ವಶಪಡಿಸಿಕೊಂಡು ಪ್ರಕರಣ ದಾಖಲು ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ನಂತರ ಇದೇ ತಂಡ ನಗರದ ಸರ್ಕಾರಿ ಆಸ್ಪತ್ರೆ ಕಾಂಪೌಂಡ್ ಬಳಿ ಯಾರೋ ಒಬ್ಬ ಅಸಾಮಿ ಅಕ್ರಮವಾಗಿ ಮಟ್ಕಾ ಜೂಜಾಟ ಬರೆಯುತ್ತಿರುವುದಾಗಿ ಸಿಕ್ಕಿದ ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿ ಮಟ್ಕಾ ಅಂಕಿ ಬರೆಯುತ್ತಿದ್ದ ಅಸಾಮಿ ಚಿಂತಾಮಣಿ ನಗರದ ಮೆಹಬೂಬ್ ನಗರ ಬಡಾವಣೆ ನಿವಾಸಿ ಆಟೋ ಚಾಲಕ 32 ವರ್ಷದ ಅಸ್ತಾನ್ವಾಲಿ ಬಿನ್ ಲೇಟ್ ಬುಡನ್ ಸಾಬ್ರವರನ್ನು ವಶಕ್ಕೆ ಪಡೆದುಕೊಂಡು ಆತನ ಬಳಿ 1430 ನಗದು ಹಣ, ಒಂದು ಮಟ್ಕಾ ಚೀಟಿ, ಒಂದು ಪೆನ್ನು ಹಾಗೂ ಒಂದು ರೆಡ್ಮಿ ಕಂಪನಿಯ ಮೊಬೈಲ್ ಫೋನ್ ಇದ್ದು ನನಗೆ ಈ ಮಟ್ಕಾ ಹಣವನ್ನು ವೆಂಗಿರ್ ಕೋಟೆ ನಿವಾಸಿಯಾದ ಸೊಮ್ಮೋಸ್ ಖಾಲಿದ್ರವರು ಸಾರ್ವಜನಿಕರಿಂದ ಪಡೆದು ನೀಡುತ್ತಿದ್ದಾರೆ ಎಂದು ತಿಳಿಸಿದ್ದು ಆತನ ವಿರುದ್ಧ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ.